ನಿಮ್ಮ ಜೀವನದಲ್ಲಿ ಕಷ್ಟಗಳಿದ್ದರೆ, ಅಂದುಕೊಂಡ ಕೆಲಸ ಆಗ್ತಿಲ್ಲ ಎಂದರೆ, ಮಕ್ಕಳಿಲ್ಲದ ದಂಪತಿಗಳಿದ್ದರೆ, ಹಾಗೆ ಅನಾರೋಗ್ಯ ಸಮಸ್ಯೆ ಪದೇ ಪದೇ ಕಾಡ್ತಾ ಇರುತ್ತೆ. ಇಂಥವರು ಈ ಆಂಜನೇಯ ಸ್ವಾಮಿಯ ಒಂದು ದೇವಸ್ಥಾನಕ್ಕೆ ಹೋಗಿ ಭೇಟಿ ನೀಡಿದರೆ ಸಾಕು, ನಿಮಗೆ ಆಂಜನೇಯ ಸ್ವಾಮಿಯ ಅನುಗ್ರಹ ಖಚಿತ. ಹಾಗಾದರೆ ಆಂಜನೇಯ ಸ್ವಾಮಿ ಎಲ್ಲಿದೆ ಎಂಬುದನ್ನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡ್ತೇವೆ. ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ಪೂರ್ತಿಯಾಗಿ ನೋಡಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ತಪ್ಪದೇ ಕ್ಲಿಕ್ ಮಾಡ್ಕೊಳ್ಳಿ. ಸ್ನೇಹಿತರೆ, ನಿಮ್ಮ ಜೀವನದಲ್ಲಿ ಏನಾದರೂ ಸಮಸ್ಯೆ ಇದ್ದರೆ, ವಿದ್ಯೆ ಆಗಿರ್ಬೋದು, ಉದ್ಯೋಗ, ಹಣಕಾಸಿನ ಸಮಸ್ಯೆ, ಮನೆಯಲ್ಲಿ ನೆಮ್ಮದಿರಲ್ಲ, ವ್ಯಾಪಾರದಲ್ಲಿ ಅಭಿವೃದ್ಧಿ ಕಾಣ್ತಾ ಇಲ್ಲ, ಹೀಗೆ ಏನೇ ಸಮಸ್ಯೆ ಇದ್ದರೂ ಕೂಡ ಕೆಳಗಡೆ ಡಿಸ್ಪ್ಲೇ ಆಗ್ತಿರುವಂತಹ ಗುರುಜಿ ನಂಬರ್ಗೆ ಫೋನ್ ಮಾಡಿದರೆ ಕೆಲವು ಪೂಜಾ ವಿಧಾನಗಳ ಮೂಲಕ ಶಾಶ್ವತ ಪರಿಹಾರವನ್ನು ಮಾಡಿಕೊಡ್ತಾರೆ. ಈಗಲೇ ಕರೆ ಮಾಡಿ ಈಗಲೇ ನಿಮ್ಮ ಸಮಸ್ಯೆಯನ್ನು ಬಗೆಹರಿಸಿಕೊಳ್ಳಬಹುದು. ಕೆಂಗಲ್ಲ ಹನುಮಂತರಾಯ, ಓ ಕೆಂಗಲ್ಲ ಹನುಮಂತರಾಯ, ಓ ಕೆಂಗಲ್ಲ ಹನುಮಂತರಾಯ. ಹೌದು, ಈ ದೇವಸ್ಥಾನ ಬೇರೆ ಯಾವುದೂ ಅಲ್ಲ, ಕೆಂಗಲ್ ಹನುಮಂತರಾಯ ಸ್ವಾಮಿಯ ದೇವಾಲಯ. ಹೌದು, ಕೆಂಗಲ್ ಹನುಮಂತರಾಯಿ ಸ್ವಾಮಿಯ ದೇವಸ್ಥಾನ ಕರ್ನಾಟಕದ ರಾಮನಗರ ಜಿಲ್ಲೆಯ ಚನ್ನಪಟ್ಟಣ ತಾಲೂಕಿನ ಒಂದಾರುಗುಪ್ಪೆ ಎಂಬ ಗ್ರಾಮದಲ್ಲಿದೆ. ಬೆಂಗಳೂರು ಮತ್ತು ಮೈಸೂರಿನ ಮಾರ್ಗದಲ್ಲಿ ಹೋಗುವ ರಸ್ತೆಯಲ್ಲಿ ಈ ಗ್ರಾಮವಿದೆ. ಈ ದೇವರ ವಿಗ್ರಹ 5.5 ಅಡಿ ಎತ್ತರವಿದ್ದು, ಈ ವಿಗ್ರಹವನ್ನು ಸ್ವಯಂಭು ಹನುಮಾನ್ ಎಂದು ಕರೀತಾರೆ. ಸ್ವಯಂಭು ಎಂದರೆ ಸ್ವಯಂ ಉದ್ಭವ, ಸ್ವಯಂ ಪ್ರೇರಿತ ಎಂದರ್ಥ. ಸ್ವತಃ ತಯಾರಿಸುವುದು, ಸ್ವಯಂ ಅಭಿವ್ಯಕ್ತಿ ಅಥವಾ ಅದರ ಸ್ವಂತ ಒಪ್ಪಂದದಿಂದ ಸೃಷ್ಟಿಸಲ್ಪಟ್ಟಿದೆ ಅಂತ. ಈ ಮೂರ್ತಿಯಲ್ಲಿ ದೇವರ ಮೀಸೆ ವಿಶೇಷವಾಗಿದೆ. ಈ ವಿಗ್ರಹವು ಕೆಂಪು ಕಲ್ಲುಗಳಿಂದ ಮಾಡಲಾಗಿದ್ದು, ಕೆಂಗಲ್ ಎಂದರೆ ಕೆಂಪು ಕಲ್ಲು ಎಂದರ್ಥ. ಈ ವಿಗ್ರಹವು ಕೆಂಪು ಕಲ್ಲಿನಿಂದ ಉದಯಿಸುವುದರಿಂದ ಇಲ್ಲಿಗೆ ಕೆಂಗಲ್ ಆಂಜನೇಯ ಸ್ವಾಮಿ ಅಥವಾ ಕೆಂಗಲ್ ಹನುಮಂತರಾಯ ಸ್ವಾಮಿ ಎಂಬ ಹೆಸರಿನಿಂದ ಕರೀತಾರೆ. ಸುಮಾರು 1000 ವರ್ಷಗಳ ಹಿಂದೆ ವ್ಯಾಸ ಋಷಿ ಮಹರ್ಷಿಗಳು ಪ್ರಕಾಶಮಾನವಾದ ಕೆಂಪು ಬಂಡೆಯ ಮೂಲಕ ಹಾದು ಹೋಗುವಾಗ ದಾರಿ ಮಾರ್ಗದಲ್ಲಿ ಈ ಬಂಡೆಯನ್ನು ನೋಡಿದ ನಂತರ ಖುಷಿಯಾಗಿ ಈ ಬಂಡೆಗಳಿಂದ ಹನುಮಂತನನ್ನು ಕೆತ್ತಿಸಿದ್ರಂತೆ. ಈ ದೇವರ ವಿಗ್ರಹ ತೀರ ಅಪರೂಪವಾದ ಪರಿಪೂರ್ಣ ಮೀಸೆಯನ್ನು ಸಹ ಒಳಗೊಂಡಿದೆ. ಕೆಂಗಲ್ ಹನುಮಂತರಾಯ ಸ್ವಾಮಿಯ ದೇವಾಲಯ ಅತ್ಯಂತ ಪುರಾತನ ದೇವಾಲಯಗಳಲ್ಲಿ ಒಂದಾಗಿದೆ ಎಂದು ಮಹಾಕಾವ್ಯ ಮಹಾಭಾರತವನ್ನು ಬರೆದ ಋಷಿವ್ಯಾಸರು ಈ ವಿಗ್ರಹವನ್ನು ನಿರ್ಮಿಸಿದ್ದಾರೆ. ಈ ವಿಗ್ರಹವು ಬಹಳಷ್ಟು ಶಕ್ತಿಯನ್ನು ಹೊಂದಿದೆ. ಇಲ್ಲಿಗೆ ಬಂದು ತಮ್ಮ ಕಷ್ಟಗಳನ್ನು ದೇವರ ಬಳಿ ಹೇಳಿಕೊಂಡು ಬೇಡಿಕೊಂಡರೆ ಕಷ್ಟಗಳಿಗೆ ಪರಿಹಾರ ಸಿಗುವುದೆಂದು ಇಲ್ಲಿನ ಜನರು ನಂಬಿಕೆ ಇದೆ. ಈ ದೇವರು ಕೆಟ್ಟದನ್ನು ಶಿಕ್ಷಿಸುವುದಕ್ಕೆ ಯಾವುದೇ ರೀತಿಯ ದಯೆ ತೋರುವುದಿಲ್ಲ, ಹಾಗೆ ಒಳ್ಳೆಯವರನ್ನು ಸಹ ಎಂದಿಗೂ ಕೈ ಬಿಡುವುದಿಲ್ಲ. ಮಕ್ಕಳಿಲ್ಲದ ದಂಪತಿಗಳಿಗೆ, ಮಕ್ಕಳು ಮತ್ತು ಇತರೆ ಅನಾರೋಗ್ಯದಿಂದ ಬಳಲ್ತಾ ಇರುವಂತಹ ಜನರಿಗೆ ಇದು ಸುಪ್ರಸಿದ್ಧ ಹಿಂದೂ ಯಾತ್ರಾ ಸ್ಥಳವಾಗಿದೆ. ಈ ದೇವಸ್ಥಾನದ ವಾಸ್ತುಶಿಲ್ಪದ ಒಂದು ಅದ್ಭುತವೆಂದರೆ, ಮಕರ ಸಂಕ್ರಾಂತಿಯ ದಿನದಂದು ಸೂರ್ಯನ ಕಿರಣಗಳು ಜನವರಿ 14 ಮತ್ತು 15 ತಾರೀಕಿನಂದು, ಅಂದರೆ ಉತ್ತರಾಯಣದ ಪುಣ್ಯ ಕಾಲದ ಮೊದಲ ದಿನವೇ ನೇರವಾಗಿ ವಿಗ್ರಹದ ಮೇಲೆ ಸೂರ್ಯನ ಕಿರಣಗಳು ಬೀಳ್ತವೆ. ಇದು ಇತರ ದಿನಗಳಲ್ಲಿ ವಿಸ್ಮಯ ನೋಡಲು ಸಿಗುವುದಿಲ್ಲ. ಮೊದಲು ಈ ಮೂರ್ತಿಯ ಒಂದು ಕಡೆ ಮಾತ್ರ ಮೀಸೆ ಕಾಣಿಸುತ್ತಿತ್ತು, ಆದರೆ ಸ್ವಲ್ಪ ದಿನಗಳ ಹಿಂದೆಯಿಂದ ಈ ದೇವರ ಮೂರ್ತಿಯು ಎರಡೂ ಬದಿಯ ಮೇಲೆ ಮೀಸೆ ಕಾಣಿಸುತ್ತಿರುವುದು ಇತ್ತೀಚಿನ ಒಂದು ವಿಸ್ಮಯವಾಗಿದೆ. ಕೆಂಗಲ್ ಹನುಮಂತರಾಯ ಸ್ವಾಮಿಯ ದೇವಸ್ಥಾನಕ್ಕೆ ಹೋಗುವುದಕ್ಕೆ ಬೆಂಗಳೂರಿನಿಂದ ಮೈಸೂರು ಮಾರ್ಗವಾಗಿ ಹಾದುಹೋಗುವ ರಸ್ತೆಯ ಬದಿಯ ಪಕ್ಕದಲ್ಲೇ ಈ ದೇವಸ್ಥಾನವು ನಿಮಗೆ ಕಾಣಸಿಗುತ್ತದೆ. ಚನ್ನಪಟ್ಟಣ ಮತ್ತು ರಾಮನಗರದ ಮಧ್ಯದಲ್ಲಿ ಒಂದಾರುಗುಪ್ಪೆ ಎಂಬ ಒಂದು ಊರು ಸಿಗುತ್ತದೆ. ಅಲ್ಲಿಯೇ ಈ ಕೆಂಗಲ್ ಹನುಮಂತರಾಯ ಸ್ವಾಮಿಯ ದೇವಸ್ಥಾನ ನೆಲೆಗೊಂಡಿದೆ. ಬೆಂಗಳೂರಿನಿಂದ 55 ಕಿಲೋಮೀಟರ್ ಮತ್ತು ಚನ್ನಪಟ್ಟಣದಿಂದ ಮತ್ತು ರಾಮನಗರದಿಂದ ದೇವಸ್ಥಾನಕ್ಕೆ ಆಟೋ ಮತ್ತು ಬಸ್ಸುಗಳ ಕೂಡ ಸೌಲಭ್ಯವಿದೆ. ಈ ಮಾಹಿತಿ ನಿಮಗೆ ಇಷ್ಟ ಆದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಸಹ ಶೇರ್ ಮಾಡಿ. ನಿಮ್ಮ ಜೀವನದಲ್ಲಿ ಏನೇ ಸಮಸ್ಯೆ ಇದ್ದರೂ ಕೂಡ ಪರಿಹಾರ ಸಿಗದೆ ಮನನಿದ್ದರೆ ಡಿಸ್ಪ್ಲೇ ಆಗ್ತಿರುವಂತಹ ಗುರುಜಿ ನಂಬರ್ಗೆ ಫೋನ್ ಮಾಡಿ ಕ್ಷಣದಲ್ಲೇ ಪರಿಹಾರವನ್ನು ಮಾಡಿಕೊಡ್ತಾರೆ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.